ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಅಗ್ನಿವೀರರ ನೇಮಕಾತಿ ಅಂದರೆ ಅಗ್ನಿವೀರ್ ಅಂದ್ಬಿಟ್ಟು ಈಗ ಆರ್ಮಿಯಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೋತಾ ಇದ್ರು ಸ್ನೇಹಿತರೆ. ಅದರ ನೇಮಕಾತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಂದಿದ್ದಾರೆ ಈಗ. ಸೊ ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗಿರ್ಬೋದು, ಏನು ಬದಲಾವಣೆ ತಂದಿದ್ದಾರೆ, ಹಾಗೆ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿರುತ್ತೆ ಕರ್ನಾಟಕದಲ್ಲಿ. ಸೊ ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾದಿಷ್ಟೇ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ, ಪೂರ್ತಿಯಾಗಿ ನೋಡಿ. ಹಾಗೆ ಈ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ನೀವು ಮಿಸ್ ಮಾಡದೆ ನೋಡ್ಬೋದಾಗಿದೆ. ನೋಡಿ ಸ್ನೇಹಿತರೆ, ಅಗ್ನಿವೀರರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆ ಅಂತ ಇದೆ. ಇದಕ್ಕೆ ನಿಮ್ಗೆ ಗೊತ್ತಿರಾಗಿ ತುಂಬ ಜನ ಅರ್ಜಿನ ಸಲ್ಲಿಸಿರ್ತೀರಿ. ಸೊ ಅಂಥವರು ಇದ್ರ ಬಗ್ಗೆ ತಿಳ್ಕೊಬೇಕಾದಂಥ ಮಾಹಿತಿ ಇದು. ಇದಕ್ಕೆ SSLC ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಸೊ ನೋಡೋಣ ಬನ್ನಿ ಏನು ಮಾಹಿತಿ ಅಂತ. ಭಾರತೀಯ ಸೇನೆಯ ಅಗ್ನಿವೀರರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಬಾರಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಮಾಡಲಾಗಿದೆ. ಮೊದಲು ಆನ್ಲೈನ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿದ ನಂತರವೇ ದೈಹಿಕ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಅಂದರೆ ಇದಕ್ಕೂ ಮುಂಚೆ ಸ್ನೇಹಿತರೆ, ಫಸ್ಟು ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಅಲ್ಲ, ಫಸ್ಟು ದೈಹಿಕ ಪರೀಕ್ಷೆ ಮಾಡಿ ಅದರಲ್ಲಿ ಪಾಸಾದಂಥವ್ರಿಗೆ ಆನ್ಲೈನ್ ಅಂದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ಆನಂತರ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ ಅಂತ ಇತ್ತು ಸ್ನೇಹಿತರೆ. ಆದರೆ ಈಗ ಮೊದಲಿಗೆ ಆನ್ಲೈನ್ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಪಾಸಾದಂಥವ್ರಿಗೆ ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ ಸ್ನೇಹಿತರೆ. ಇದೊಂದು ಬದಲಾವಣೆ ಮಾಡಿದ್ದಾರೆ. ಹಾಗೆ ನೋಡಿ, ಮೊದಲ ಹಂತದಲ್ಲಿ joinindianarmy.nic.in ಈ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ. ಈ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆದಮೇಲೆ ಸ್ನೇಹಿತರೆ ನೋಡಿ, ನೋಂದಾಯಿಸಿ ಮತ್ತು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಹಾಜರಾಗಬಹುದು. ಆನ್ಲೈನ್ ನೋಂದಣಿಯು ಈಗಾಗಲೇ ಆರಂಭವಾಗಿದ್ದು March 15 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇದೇ March 15 ಕೊನೆಯ ದಿನ ಆಗಿದೆ ಎಂದು ನೇಮಕಾತಿ ವಲಯ ಪ್ರಧಾನ ಕಚೇರಿಯ ಹೆಚ್ಚುವರಿ ಮಹಾನಿರ್ದೇಶಕ ಮೇಜರ್ ಜನರಲ್ P.ರಮೇಶ್ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರೆ. ಅಭ್ಯರ್ಥಿಗಳು ತಮ್ಮ ಆಧಾರ್ ಕಾರ್ಡ್ ಅಥವಾ 10ನೇ ತರಗತಿಯ ಅಂಕಪಟ್ಟಿಯ ಪ್ರಮಾಣಪತ್ರವನ್ನು ಬಳಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ದೇಶಾದ್ಯಂತ ಒಟ್ಟು 176 ಸ್ಥಳಗಳಲ್ಲಿ ನಡೆಯುತ್ತೆ ಸ್ನೇಹಿತರೆ. ಈ 176 ಸ್ಥಳಗಳಲ್ಲಿ ನೋಡಿ, ಅಭ್ಯರ್ಥಿಗಳು ಆಯ್ಕೆ ಮಾಡಿದ 5 ಪರೀಕ್ಷಾ ಕೇಂದ್ರಗಳಲ್ಲಿ ಒಂದನ್ನು ಹಂಚಿಕೆ ಮಾಡಲಾಗುವುದು ಎಂದು ವಿವರಿಸಿದರು. ಅಂದರೆ ಅರ್ಜಿ ಸಲ್ಲಿಸೋಷ್ಟು ಟೈಮಲ್ಲಿ ನೀವು 5 ಕೇಂದ್ರಗಳನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. 5 ಕೇಂದ್ರದಲ್ಲಿ ಯಾವುದಾದ್ರು ಒಂದು ಕೇಂದ್ರವನ್ನು ನಿಮಗೆ ಪರೀಕ್ಷಾ ಕೇಂದ್ರವಾಗಿ ಸೆಲೆಕ್ಟ್ ಮಾಡ್ತಾರೆ. ಪರೀಕ್ಷೆಯ ಪಠ್ಯಕ್ರಮ ಮತ್ತು ಮಾದರಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಸರ್ಕಾರಿ ಸ್ವಾಮ್ಯದ EDCIL ಈ ಕಂಪನಿಯಿಂದ ನಡೆಸಲಿದೆ. ನೋಡಿ, ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕ 500 ನಿಗದಿಪಡಿಸಲಾಗಿದೆ. ಆದರೆ ಇದರಲ್ಲಿ 250 ಮೊತ್ತವನ್ನು ಸೇನೆಯೇ ಪಾವತಿಸಲಿದೆ. ಸೊ ಹಾಗಾಗಿ ನೀವು ಬರೀ 250 ಮಾತ್ರ ನೀವು ಪಾವತಿ ಮಾಡಬೇಕಾಗತ್ತೆ. ಹಣ ಪಾವತಿಸುವಾಗ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳು ಸಕ್ರಿಯವಾಗಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಹಣ ಪಾವತಿಯಾದ ನಂತರವೇ ನೋಂದಣಿಯೇ ಪರಿಗಣಿಸಲಾಗುತ್ತದೆ ಎಂದು ತಿಳಿಸಿದರು ಅವರು. ಆಯ್ಕೆ ಪ್ರಕ್ರಿಯೆಯು ಸಂಪೂರ್ಣ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತವಾಗಿ ಆಗಿದೆ. ಹೀಗಾಗಿ ಅಭ್ಯರ್ಥಿಗಳು ಮಧ್ಯವರ್ತಿಗಳ ಆಮಿಷಕ್ಕೆ ಬಲಿಯಾಗಬಾರದು ಎಂದು ಕೋರಿದರು. ಇದಕ್ಕೇನೆ ನೋಡಿ, ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಇಲ್ಲಿ ಒಂದು ಫೋನ್ ನಂಬರ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಬೋದು. ಹಾಗೆ ಇವನು ಯೂಟ್ಯೂಬ್ ಚಾನಲ್ದು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಚಾನಲ್ ಲಿಂಕ್ ಮೇಲೆ ಈ ಲಿಂಕನ್ನು ನೀವು ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಯೂಟ್ಯೂಬ್ ಸರ್ಚ್ ಬಾಕ್ಸ್ನಲ್ಲಿ ಟೈಪ್ ಮಾಡ್ತು ಅಂತಂದರೆ ನಿಮಗೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ನೀವು ಅದರ ವಿಡಿಯೋನ ನೋಡ್ಕೊಂಡು ಬೇಕಿದ್ರೆ ಆಮೇಲೆ ಅನಂತರ ನೀವು ಅರ್ಜಿಯನ್ನು ಬೇಕಿದ್ರೆ ಸಲ್ಲಿಸ್ಬೋದಾಗಿದೆ. ಹೀಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪರೀಕ್ಷಾ ಕೇಂದ್ರಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಧಾರವಾಡ, ಶಿವಮೊಗ್ಗ, ಮಂಗಳೂರು, ಉಡುಪಿ ಮತ್ತು ಮೈಸೂರು, ಈ 8 ಕೇಂದ್ರಗಳು ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರಗಳಾಗಿರುತ್ತೆ. ಇದಿಷ್ಟು 8ರಲ್ಲಿ ನೀವು ಯಾವುದಾದ್ರೂ 5ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸುವ ಸಮಯದಲ್ಲಿ. ಸೊ 5ರಲ್ಲಿ ನಿಮಗೆ ಯಾವುದಾದ್ರೂ ಒಂದನ್ನು ಅಲಾಟ್ ಮಾಡಿಕೊಡ್ತಾರೆ, ಅಲ್ಲಿ ನೀವು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಸೊ ಇದಿಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು ಮತ್ತು ಪರೀಕ್ಷಾ ಕೇಂದ್ರಗಳ ಬಗ್ಗೆ ಮಾಹಿತಿ ಸ್ನೇಹಿತರೆ. ಅಗ್ನಿವೀರ್ ಅಂದರೆ ಸೇನೆಗೆ ಭಾರತೀಯ ಸೇನೆಗೆ ಸೇರಬೇಕು ಅಂತ ಆಸೆ ಇರ್ತಕ್ಕಂಥವ್ರು ಮಿಸ್ ಮಾಡ್ದೇ ಇನ್ನೂ March 15 ತನಕ ಟೈಮ್ ಇದೆ. ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.